ಭಾರಿ ಮಳೆ ಆಗ್ತಾ ಇದೆ ಮಳೆ ಜೊತೆ ಜೊತೆಗೆ ಜೋರು ಮಟ್ಟದಲ್ಲಿ ಗಾಳಿ ಕೂಡ ಬೀಸ್ತಾ ಇದೆ ಅದರಲ್ಲೂ ಕೊಡಗು ಭಾಗ ಇದೆಯಲ್ಲ ಇದೀಗ ಮಗದೊಂದು ನ್ಯೂಸ್ ಬರ್ತಾ ಇದೆ ನೋಡಿ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಭೂಕುಸಿತ ಆಗಿದೆ ತಲಕಾವಿರಿಯ ಕೋಳಿಕಾಡು ಅನ್ನೋ ಹತ್ರ ಭೂಕುಸಿತ ಆಗಿದೆ ರಸ್ತೆ ಸಂಪರ್ಕ ಸಂಪೂರ್ಣವಾಗಿ ಈ ಕ್ಷಣ ಬಂದ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ ಮತ್ತಷ್ಟು ಭೂಕುಸಿತ ಆಗುವಂತ ಸಾಧ್ಯತೆ ಕೂಡ ಇದೆ ಅಂತ ನೀವು ನೋಡ್ತಿರುವಂತ ದೃಶ್ಯ ಇದು ಮಡಕೇರಿಯ ಕೋಳಿಕಾಡು ಅನ್ನೋ ಹತ್ರ ಭೂಕುಸಿತ ಆಗಿರೋದು ಮಡಕೇರಿಯ ಹಲವಾರು ಕಡೆ ಹೋದ್ರೆ ಹೆಂಗೆ ಸಿಕ್ತಾ ಹೋಗುತ್ತೀಗ ಬಿಕಾಸ್ ಆ ಮಟ್ಟದಲ್ಲಿ ಗಾಳಿ ಮಳೆ ಪ್ರವಾಹ ಎಲ್ಲವೂ ಕೂಡ ಕೋಳಿಕಾಡು ಪೈಸಾರಿಯಲ್ಲಿರುವಂತಹ ಹತ್ತಾರು ಮನೆಗಳು ಈಗಾಗಲೇ ಕುಸಿತ ಹೋಗಿದೆ ಬ್ರಹ್ಮಗಿರಿ ಬೆಟ್ಟ ಭಾರಿ ಮಳೆಗೆ ಕೊಡಗು ಜಿಲ್ಲೆ ತತ್ತರಗೊಂಡಿದೆ ಮಳೆ ಅಂದ ತಕ್ಷಣ ನಮ್ಮೆಲ್ಲರ ಕಣ್ಣು ಕರಾವಳಿ ಭಾಗಕ್ಕೆ ಹೋಗಿ ಹೋಗುತ್ತೆ ಈ ಬಾರಿ ಕರಾವಳಿಯಲ್ಲೂ ಕೂಡ ದೊಡ್ಡ ಮಟ್ಟದ ರೆಡ್ ಅಲರ್ಟ್ ದಿನಾ ಎಡಬಿಡದೆ ಮಳೆ ಸುರಿತಾ ಇದೆ ರೀ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯ ಆರ್ಭಟ ಆಗಸ್ಟ್ 9 ರವರೆಗೆ ಭಾರೀ ಮಳೆಯಾಗುವ ಮುನ್ಸೂಚನೆ ಕೂಡ ಈಗಾಗಲೇ ಹವಾಮಾನ ಇಲಾಖೆ ಕೊಟ್ಟಿದೆ ಹೀಗಾಗಿ 4 ದಿನ ಯಾರು ಕಡಲಿಗೆ ಇಳಿಬಾರದು ಅಂತ ಮೀನುಗಾರರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನೋಡಿ ಅಲೆಗಳು ಹೆಂಗಿದೆ ಅಂತ ಹೆಂಗ್ ಸೈಲೆಂಟ್ ಆಗಿ ಹಂಗೆ ಮೇಲೇರುತ್ತದು ರೌದ್ರಾವತಾರಕ್ಕೆ ಇನ್ನು ಕುಕ್ಕೆ ಸುಬ್ರಹ್ಮಣ್ಯ ಭಾರಿ ಮಳೆ ಆಗ್ತಿದೆ ಯಾಕೆಂದ್ರೆ ಕುಮಾರ ಧಾರ ಮತ್ತು ನೇತ್ರಾವತಿ ನದಿ ಧರ್ಮಸ್ಥಳಕ್ಕೆ ಆ ಭಾಗದಲ್ಲಿ ಯಾಕೆಂದ್ರೆ ಕುಕ್ಕೆ ಸುಬ್ರಹ್ಮಣ್ಯ ಸ್ನಾನಘಟ್ಟ ಇದೆ ಅಲ್ಲೂ ಕೂಡ ಎಲ್ಲ ಭಾಗದಲ್ಲೂ ಕೂಡ ಮಳೆ 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 ನೀರಿನ ಮಟ್ಟ ಏರಿಕೆ ಆಗ್ತಾ ಇದೆ ರಸ್ತೆ ಸಂಪರ್ಕ ಕಂಪ್ಲೀಟ್ ಆಗಿ ಬಂದ್ ಆಗಿದೆ ನೀವು ನೋಡ್ತಿರುವಂತ ಹಲವಾರು ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಆ ಎಲ್ಲ ನದಿಗಳು ಕೂಡ ಈ ಕ್ಷಣ ಉಕ್ಕಿ ಹರಿತಿರುವಂತ ದೃಶ್ಯಾವಳಿಗಳು ಕೂಡ ಗಮನಿಸ್ತಾ ಇದ್ದೀರಾ ಅದು ಸಮುದ್ರದಿಂದ ಹಿಡಿದು ಜೊತೆಗೆ ಜಿಲ್ಲಾಡಳಿತ ಕೂಡ ಸಹಾಯವಾಣಿ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ನಂಬರ್ ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ 1077 1077 ಎಲ್ಲೇ ಏನೇ ಆಗ್ತಿದ್ರು ಕೂಡ ಫೋನ್ ಮಾಡಿ ಮಾಹಿತಿ ಕೊಡಬಹುದು ಸರ್ ನಮ್ಮ ಕಡೆ ಹಿಂಗಾಗ್ತಿದೆ ಈ ತರ ಆಗ್ತಿದೆ ಅಂತ ಯಾಕಂದ್ರೆ ಮಲ್ನಾಡು ಭಾಗ ಒಂದು ಕಡೆ ಜೊತೆಗೆ ಕರಾವಳಿ ಭಾಗ ಇನ್ನೊಂದು ಕಡೆ ಅಲ್ಲೆಲ್ಲ ಭಾರಿ ಮಳೆ ಆಗ್ತಾ ಇದೆ ಅದು ಉಡುಪಿ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಎಲ್ಲಿ ನೋಡಿದ್ರು ಅಷ್ಟೇ ಮಳೆ 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 ನೀವು ನೋಡ್ತಿದ್ದೀರ ಕುಮಾರಧಾರ ನದಿ ಕುಕ್ಕೆ ಸುಬ್ರಹ್ಮಣ್ಯ ಭಾಗ ಅಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಉಕ್ಕಿ ಹರಿತಾ ಇದೆ ನೀರು ಮತ್ತಷ್ಟು ಮಾಹಿತಿ ಕೊಡೋದಕ್ಕೆ ನನ್ನ ಸಹೋದ್ಯೋಗಿ ದಕ್ಷಿಣ ಕನ್ನಡ ಭಾಗದಿಂದ ಕಿಶನ್ ಶೆಟ್ಟಿ ನೇರ ಸಂಪರ್ಕದಲ್ಲಿದ್ದಾರೆ ಗುಡ್ ಮಾರ್ನಿಂಗ್ ಕಿಶನ್ ಎಲ್ಲೇನೇನಾಗ್ತಿದೆ ಎಲ್ಲೆಲ್ಲಿ ಬಹಳ ಆತಂಕದಲ್ಲಿದ್ದಾರೆ ಜನ ಏನು ನಡೀತಿದೆ ಜಿಲ್ಲಾಡಳಿತದಿಂದ ಕೆಲಸಗಳು ಹರೀಶ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆ ಪ್ರಮಾಣ ಕಡಿಮೆ ಇದೆ ಆದರೆ ಸಮುದ್ರದಲ್ಲಿ ಅಬ್ಬರ ಮಾತ್ರ ತೀವ್ರವಾಗಿ ಜಾಸ್ತಿ ಆಗಿರುವಂಥದ್ದು ನೀವೀಗ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ ಇದು ಮಂಗಳೂರಿನ ಸೋಮೇಶ್ವರ ಬಳಿಯ ಉಚ್ಚಿಲ ಮತ್ತು ಬೆಟ್ಟಂಪಾಡಿ ಪ್ರದೇಶದ ದೃಶ್ಯಾವಳಿಗಳು ಸಂಪೂರ್ಣವಾಗಿ ರಸ್ತೆ ಸಮುದ್ರ ಪಾಲಾಗಿದೆ ಸಮುದ್ರದ ಅಬ್ಬರ ಕೂಡ ಬಹಳಷ್ಟು ಜಾಸ್ತಿ ಆಗಿದೆ ಹಾಗಾಗಿ ಕಡಲ ತೀರದ ಜನ ಸಾಕಷ್ಟು ಆತಂಕಗೊಂಡಿದ್ದಾರೆ ಸಂಪೂರ್ಣವಾಗಿ ನದಿಗಳು ಉಕ್ಕಿ ಹರಿತಾ ಇದೆ ನೇತ್ರಾವತಿ ಮತ್ತು ಕುಮಾರದ ನದಿಯಲ್ಲಿ ಸಂಪೂರ್ಣವಾಗಿ ನದಿಯ ನೀರಿನ ಹರಿವು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಸಮುದ್ರದಲ್ಲಿ ಅಬ್ಬರ ಕೂಡ ಜಾಸ್ತಿ ಆಗ್ತಾ ಇರುವಂಥದ್ದು ನೀವು ಮುಂದಕ್ಕೆ ಗಮನಿಸ್ತಾ ಹೋದ್ರೆ ಉಚ್ಚಿಲದಿಂದ ಬೆಟ್ಟಂಪಾಡಿ ಸಂಪರ್ಕಿಸುವಂತಹ ರಸ್ತೆ ಸಂಪೂರ್ಣವಾಗಿ ಸಮುದ್ರ ಪಾಲಾಗಿರುವಂಥದ್ದು ಹಾಗಾಗಿ ಕಡಲ್ ಕೊರತವನ್ನು ತಪ್ಪಿಸೋಕೆ ಅಲ್ಲಲ್ಲಿ ಕಲ್ಲುಗಳನ್ನು ಕೂಡ ಹಾಕಿದ್ದಾರೆ ಆದ್ರೆ ಕಡಲು ಪ್ರಕ್ಷುಬ್ಧವಾಗಿರೋ ಕಾರಣಕ್ಕಾಗಿ ಆ ಕಲ್ಲುಗಳನ್ನು ದಾಟಿ ಮತ್ತೆ ರಸ್ತೆಗೆ ನೀರು ಬರ್ತಾ ಇರುವಂಥದ್ದು ಹಾಗಾಗಿ ಕಡಲ ತೀರದ ಜನ ಸುಮಾರು 20 ಕುಟುಂಬಗಳು ಈ ಭಾಗದಲ್ಲಿ ವಾಸವಾಗಿದೆ 20 ಮನೆಗಳು ಕೂಡ ಇದೆ ಹಾಗಾಗಿ ಆ ಭಾಗದ ಜನರಿಗೆ ಸಾಕಷ್ಟು ಆತಂಕ ಇದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಅವರನ್ನ ಬೇರೆಡೆ ಸ್ಥಳಾಂತರಿಸುವಂತ ನಿಟ್ಟಿನಲ್ಲಿ ಇಲ್ಲಿನ ಸ್ಥಳೀಯ ಆಡಳಿತ ಕಾರ್ಯಮುಖವಾಗಿರುವಂಥದ್ದು ಹಾಗಾಗಿ ಆ ನಿಟ್ಟಿನಲ್ಲಿ ಎಲ್ಲಾ ಕೆಲಸಗಳು ಸದ್ಯಕ್ಕೆ ನಡೀತಾ ಇರುವಂಥದ್ದು ಈ ದೃಶ್ಯಗಳಲ್ಲಿ ಈ ಭಾಗದಲ್ಲಿ ಗಮನಿಸಿ ಹೋದ್ರೆ ಕಡಲ ತರದಲ್ಲೇ ಮನೆಗಳು ಕೂಡ ಇರುವಂಥದ್ದು ಹಾಗಾಗಿ ಈ ಮನೆಯವರನ್ನ ಈಗ ಬೇರೆಡೆ ಸ್ಥಳಾಂತರವನ್ನ ಮಾಡಿದ್ದಾರೆ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಭಾಗಗಳನ್ನ ಗಮನಿಸ ಹೋದ್ರೆ ಚಾರ್ಮಾಡಿ ಘಾಟಿಯಲ್ಲಿ ಕೂಡ ಗುಡ್ಡ ಕುಸಿತ ಆಗ್ತಾ ಇರುವಂಥದ್ದು ಹಾಗಾಗಿ ಚಿಕ್ಕಮಗಳೂರು ಮತ್ತೆ ಮಂಗಳೂರಿನ ಸಂಪರ್ಕ ಸದ್ಯದ ಮಟ್ಟಿಗೆ ಕಡಿತಗೊಂಡಿದೆ ಬೃಹತ್ ಆದ ಬಂಡೆ ರಸ್ತೆಗೆ ಬಂದು ನಿಂತಿರೋ ಕಾರಣಕ್ಕಾಗಿ ಆ ಬಂಡೆಯನ್ನ ತೆರವುಗೊಳಿಸುವಂತ ಕಾರ್ಯಾಚರಣೆಯನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇದ್ದಾರೆ ಇನ್ನು ಧರ್ಮಸ್ಥಳದಲ್ಲಿ ಕೂಡ ಅಷ್ಟೇ ನೇತ್ರಾವತಿ ನದಿಯಲ್ಲಿ ಸಾಕಷ್ಟು ನೀರಿನ ಹರಿವು ಇರೋ ಕಾರಣಕ್ಕಾಗಿ ಸ್ನಾನಘಟ್ಟ ಮುಳುಗಡೆಯ ಹಂತದಲ್ಲಿದೆ ಹಾಗಾಗಿ ಕ್ಷೇತ್ರದ ಆಡಳಿತ ಮಂಡಳಿ ಈಗಾಗಲೇ ಒಂದು ಪ್ರಕಟಣೆ ಹೊರಡಿಸಿರುವಂತದ್ದು ಯಾರು ಕೂಡ ಸ್ನಾನಘಟ್ಟದಲ್ಲಿ ಸ್ನಾನವನ್ನ ಮಾಡಬಾರದು ಸ್ಥಿತಾನವನ್ನ ಮಾಡಬಾರದು ಎಂಬ ಸೂಚನೆ ಕೊಟ್ಟಿರುವಂತದ್ದು ಆ ಜಿಲ್ಲೆಯಲ್ಲಿ ಸದ್ಯಕ್ಕೆ ಮಳೆಯ ಪ್ರಮಾಣ ಕಡಿಮೆ ಇದೆ ಆದ್ರೆ ನದಿ ನೀರಿನ ಹರಿವು ಜಾಸ್ತಿ ಆಗ್ತಿದೆ
ಪಶ್ಚಿಮ ಘಟ್ಟಗಳಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಹಾಗಾಗಿ ಕಳೆದ ಬಾರಿ ಆಗಸ್ಟ್ 9ನೇ ತಾರೀಕು ಬೆಟ್ಟಗಡಿಯ ಚಾರ್ಮಾಡಿಯಲ್ಲಿ ಪ್ರವಾಹ ಪರಿಸ್ಥಿತಿ ಬಂದಿತ್ತು ಹಾಗಾಗಿ ಈ ಬಾರಿಯು ಅದೇ ಪರಿಸ್ಥಿತಿ ಮರುಕಳಿಸುವಂತ ಸಾಧ್ಯತೆಗಳು ಕೂಡ ಇದೆ ಹಾಗಾಗಿ ಶಾಸಕರು ಸೇರಿದಂತೆ ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಎಲ್ಲಾ ಕ್ರಮಗಳನ್ನು ಕೈಗೊಂಡಿರುವಂತದ್ದು ಹರೀಶ್